ಲಿಂಗನಮಕ್ಕಿ ಜಲಾಶಯದ ಕ್ರೆಸ್ಟ್ ಗೇಟ್ ತೆರೆಯಲಾಗಿದ್ದು ಶರಾವತಿ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನು ಹರಿಸಲಾಗ್ತಾ ಇದೆ. ಇನ್ನು ರಾತ್ರಿ ಟೈಮ್ನಲ್ಲಿ ಶರಾವತಿಯ ವೈಭವ ಡಬಲ್ ಆಗಿದೆ. ಬೆಳಗಿನ ಹೊತ್ತು ಹಾಲಿನ ನೊರೆಯಂತೆ ತುಂಬಿಕ್ಕುವ ಶರಾವತಿಗೆ ರಾತ್ರಿ ಹೊತ್ತು ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿರೋದ್ರಿಂದ ಕಂಗೊಳಿಸ್ತಾ ಇದ್ದಾಳೆ. ಪ್ರವಾಸಿಗರನ್ನ ಈ ದೀಪಾಲಂಕಾರ ಆಕರ್ಷಿಸ್ತಾ ಇದೆ. ಸದ್ಯ ಲಿಂಗನಮಕ್ಕಿ ಜಲಾಶಯದಿಂದ ಬರೋಬ್ಬರಿ 23,000 ಕ್ಯುಸೆಕ್ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದು ಲಿಂಗನಮಕ್ಕಿ ಜಲಾಶಯದಿಂದ ನೀರನ್ನು ಬಿಡ್ತಾ ಇರುವಂತಹ ದೃಶ್ಯ. ರಾತ್ರಿ ಹೊತ್ತು ವಿದ್ಯುತ್ ದೀಪಾಲಂಕಾರವನ್ನ ಮಾಡಿರೋದ್ರಿಂದ ಶರಾವತಿ ನದಿ ಲಿಂಗನಮಕ್ಕಿ ಜಲಾಶಯದಿಂದ ಧುಮ್ಮುಕ್ತಾ ಇರುವಂತಹ ದೃಶ್ಯ ಎಲ್ಲರ ಕಣ್ಮನ ಸೆಳೀತಾ ಇದೆ. ಅಷ್ಟಕ್ಕೂ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಬೇಕು ಅಂದ್ರೆ ಅದು ಸುಲಭದ ಮಾತಲ್ಲ. ಯಾಕಂದ್ರೆ ಇದರ ಗರಿಷ್ಠ ಮಟ್ಟ 1,819 ಅಡಿ, 151 TMC ಸಂಗ್ರಹಣ ಸಾಮರ್ಥ್ಯವನ್ನ ಹೊಂದಿರುವಂತಹ ಜಲಾಶಯ. ಈ ಜಲಾಶಯ ಭರ್ತಿಯಾಗಬೇಕು ಅಂದ್ರೆ ಅಪಾರ ಪ್ರಮಾಣದಲ್ಲಿ ಶರಾವತಿ ಜಲಾನಯನ ಭಾಗದಲ್ಲಿ ಮಳೆಯಾಗಬೇಕು. ಆದ್ರೆ ಈ ವರ್ಷ ಕೇವಲ ಒಂದೇ ತಿಂಗಳಲ್ಲಿ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿರುವಂತದ್ದು ಹೊಸ ದಾಖಲೆ ಅಂತಲೇ ಹೇಳ್ಬೋದು. ಭಾರಿ ಪ್ರಮಾಣದಲ್ಲಿ ಶರಾವತಿಯ ಜಲಾನಯನ ಭಾಗದಲ್ಲಿ ಮಳೆಯಾಗಿರೋದ್ರಿಂದ ಸದ್ಯ ಲಿಂಗನಮಕ್ಕಿ ಜಲಾಶಯದಲ್ಲಿ 1,815 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಈ ಹಿನ್ನೆಲೆ ಆಗಸ್ಟ್ 1 ಜಲಾಶಯದಿಂದ ನೀರನ್ನ ಹೊರಬಿಡಲಾಗಿತ್ತು. ರಾತ್ರಿ ಹೊತ್ತಿನಲ್ಲಿಯೂ ಎಲ್ಲಾ ಕ್ರೆಸ್ಟ್ ಗೇಟ್ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಿರೋದ್ರಿಂದ, ಜೊತೆಗೆ ವಿದ್ಯುತ್ ದೀಪಾಲಂಕಾರವನ್ನ ಮಾಡಿರೋದ್ರಿಂದ ಬಂದಿರುವಂತಹ ಪ್ರವಾಸಿಗರು ಇದನ್ನ ನೋಡಿ ಖುಷಿಪಟ್ಟಿದ್ದಾರೆ.